ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರೋಹಿತ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಟೀ ಶರ್ಟ್ನ ಕಲ್ಲರ್ನ ಹೇಗೆ ಚೇಂಜ್ ಮಾಡೋದು ವಿಡಿಯೋ ಎಡಿಟಿಂಗ್ ಮುಖಾಂತರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಕೂಡ ನಮಗೆ ಇಷ್ಟ ಬಂದಂಥ ಕಲ್ಲರು, ಇಷ್ಟ ಬಂದಂಥ ಡಿಸೈನಿಗೆ ಕೂಡ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಕ್ರಿಯೇಟ್ ಎ ನೀವ್ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು 3x4 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟು ನಿಮಗೆ ಯಾವುದಾದ್ರು ಒಂದು ಫೋಟೋನ, ಬ್ಯಾಕ್ಗ್ರೌಂಡ್ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಫೋಟೋಗಳು ಬೇಕೋ, ಯಾವ ಟೀ ಶರ್ಟ್ ಕಲರ್ ಯಾವ ರೀತಿ ಚೇಂಜ್ ಆಗಬೇಕೋ ಆ ಒಂದು ಕಲರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನೀವು ಇದನ್ನ ಹೇಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು. ನನಗೆ ಡೌನ್ಲೋಡ್ ಮಾಡಿದ್ದೀನಿ ಕೆಲವೊಂದು ಫೋಟೋಸ್ನ, ಆ ಒಂದು ಫೋಟೋಸ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಫೋಟೋ ಬೇಕೋ, ಬ್ಯಾಕ್ಗ್ರೌಂಡಲ್ಲಿ ಟೀ ಶರ್ಟ್ ಕಲರ್ ಯಾವ ಥರ ಚೇಂಜ್ ಆಗಬೇಕೋ ಆ ಒಂದು ಫೋಟೋಸ್ನ ಫಸ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೇ, ನೀವು ಯಾವ ಫೋಟೋಗಳು ಬೇಕಾದ್ರೂ ಕ್ರೋಮಲ್ಲಿ ಆಗಿರ್ಬೋದು, ಹಾಗೆಯೇ ಎಲ್ಲರೂ ಕೂಡ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಎಲ್ಲರೂ ಫೋಟೋಗಳು ಚೆನ್ನಾಗಿರೋ ಕಂಡ್ರೆ ನಿಮಗೆ ಆ ಒಂದು ಫೋಟೋಗಳನ್ನೂ ಸಹ ಇಲ್ಲಿ ಹಾಕೊಬೋದು ಫ್ರೆಂಡ್ಸ್. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಎರಡು ಅಂತ ಅಲ್ಲ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಕಲರಿಗೆ ಚೇಂಜ್ ಮಾಡಬೇಕು, ಯಾವ ಡಿಸೈನ್ನ ಹಾಕ್ಕೊಬೇಕು ಆ ಡಿಸೈನ್ನ ಡೌನ್ಲೋಡ್ ಮಾಡಿಕೊಂಡು ಸೆಲೆಕ್ಟ್ ಆ ಒಂದು ಫೋಟೋಗಳನ್ನ ಇಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು. ನೆಕ್ಸ್ಟು ಈ ಒಂದು ಫೋಟೋಗಳನ್ನ ನಾವೇನು ಮಾಡೋಣ ಅಂದರೆ, ಸೈಜು ತುಂಬಾ ಜಾಸ್ತಿ ಆಯಿತು ಫ್ರೆಂಡ್ಸ್, ಈ ಒಂದು ಸೈಜ್ಗಳನ್ನ ಸ್ವಲ್ಪ ಡಿಕ್ರೀಸ್ ಮಾಡೋಣ ಫ್ರೆಂಡ್ಸ್. ಜಸ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಆ ಕಡೆ ಈ ಕಡೆ ಒಂದು ಸ್ಲೈಡಿಂಗ್ ಆಪ್ಷನ್ ಬರ್ತಿದೆ ಫ್ರೆಂಡ್ಸ್. ಆ ಒಂದು ಆಪ್ಷನ್ ಮುಖಾಂತರ ಎಷ್ಟು ಸೆಕೆಂಡಿಗೆ ಬೇಕೋ ಆ ಸೆಕೆಂಡ್ಗೆ ನೀವು ಆ ಒಂದು ಫೋಟೋಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಂತ ನಾವು ಈ ಒಂದೇ ಇಷ್ಟೊಂದು ಫೋಟೋಗಳನ್ನ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ಒಂದೇ ಫೋಟೋ ಹಾಕಿ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಹಾಗೆಯೇ ನೀವು ಜಾಸ್ತಿ ಬೇಕು ನನಗೆ ಟೈಮು ಅಂದರೆ ನೀವು ಜಾಸ್ತಿ ಕೂಡ ಸ್ಲೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಬೇಕು ಅಂದರೆ ನಾನು ಕಡಿಮೆ ಕಡಿಮೆ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಎಲ್ಲ ಫೋಟೋಗಳನ್ನೂ ಸಹ ಹೇಗೆ ಹಾಕ್ಕೊಳ್ಳೋದು ಅಂತ ಟೀ ಶರ್ಟ್ ಕಲರ್ ಚೇಂಜ್ ಟೀ ಶರ್ಟ್ಗೆ ನಾನು ತಿಳಿಸ್ಕೊಡೋಕ್ಕೋಸ್ಕರ ಎಲ್ಲವನ್ನೂ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಫೋಟೋ ಹೇಗಿರಬೇಕು ಅಂದರೆ ಟೀ ಶರ್ಟ್ ಕಲರು ಒಂದೇ ಕಲರ್ ಆಗಿರಬೇಕು ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಕ್ರೋಮಾ ಕೀ ಮೇಲೆ ಆನ್ ಮಾಡಿಕೊಂಡು ನೀವು ಯಾವ ಅನೇಬಲ್ ಮಾಡಿಕೊಂಡು ಕ್ರೋಮಾ ಕೀನ ನೀವು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲೆಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಅದೇನಂತ ಮುಂದೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಇಲ್ಲ ಅಂದರೆ ನೀವು ಕೂಡ ಎಡಿಟಿಂಗ್ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಿಮಗೆ ಹಳದಿ ಕಲರ್ ಲಾಸ್ಟು ಮತ್ತು ಮೊದಲನೇ ಸಲ ಒಂದು ಆಪ್ಷನ್ ಕಾಣ್ತೀವಿ ಫ್ರೆಂಡ್ಸ್, ಅಲ್ಲಿ ಸ್ಲೈಡ್ ಮಾಡಿದ್ರೆ ಈ ಒಂದು ಫೋಟೋನ ಎಷ್ಟು ಸೆಕೆಂಡಿಗೆ ಬೇಕೋ ಆ ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಫೋಟೋ ಮೇಲೆ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಆಗಲೇ ಏನೋ ಮಿಸ್ಟೇಕ್ ಅನ್ನಲ್ಲ, ನಾನೇ ಮಾಡಿದೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ನನ್ನ ಟೀ ಶರ್ಟ್ ಕಲರ್ ಬಂದು ಬ್ಲೂ ಕಲರ್ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಕೂಡ ನಾನು ಗ್ರೀನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಒಂದು ಬ್ಯಾಕ್ಗ್ರೌಂಡ್ ನಾನು ಏನು ಹಾಕ್ಕೊಂಡಿದ್ದೀನಿ, ನಾನು ವಿಡಿಯೋ ಚೇಂಜ್ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್, ಆ ಥರ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಟೀ ಶರ್ಟ್ ಕಲರ್ನ ಮಾತ್ರ ಕ್ರೋಮಾ ಕೀ ಆನ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೀ ಶರ್ಟ್ ಕಲರ್ ಮಾತ್ರ ಚೇಂಜ್ ಆಗೋತ್ತಲ್ಲ, ಕಲರ್ ಯಾವಾಗಿದ್ದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರೋಮಾ ಕೀನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೀವು ಕೀ ಕಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು, ಬ್ಲೂ ಕ್ಲಿಕ್ ಮಾಡಿ ಅನೇಬಲ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಯಾವ ಥರ ಅಡ್ಜಸ್ಟ್ ಮಾಡ್ಕೊಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಬ್ಯಾಕ್ಗ್ರೌಂಡ್ ಫೋಟೋಗಳಿದಾವಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಎರಡು ಚೌಕಾಕಾರ ಸಿಂಬಲ್ ಕಾಣ್ತಾರೆ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಡಬಲ್ ಲೇಯರ್ ಆಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಎಲ್ಲ ಮೇಲಿದ್ದಾವೆ ಬ್ಯಾಕ್ಗ್ರೌಂಡ್ಸು. ನಾನು ಟೀ ಶರ್ಟ್ ಎಲ್ಲಿ ಇನ್ವಿಸಿಬಲ್ ಮಾಡಿದ್ದೀನೋ ಅಲ್ಲಿಗೆ ಆ ಒಂದು ಸ್ಕ್ರೀನ್ಗಳನ್ನ ಅಥವಾ ಬ್ಯಾಕ್ಗ್ರೌಂಡ್ಸ್ನ ತಂದು ಕೂರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೇಲೆ ಕ್ಲಿಕ್ ಮಾಡೋದು
ನಮ್ಮ ಗ್ರೀನ್ ನಾವೇನು ಟೀ ಶರ್ಟ್ ಹಾಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಒಂದು ಕಲರ್ನ ಇನ್ವಿಸಿಬಲ್ ಮಾಡಿದ್ವಲ್ಲ ಅಲ್ಲಿಗೆ ಬ್ಯಾಕ್ಗ್ರೌಂಡ್ನ ತಗೊಂಬಂದು ಅಡ್ಜಸ್ಟ್ ಮಾಡ್ಕೊಳೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ನೀವೀಗ ಯಾವ ಬೇಕಾದ್ರೂ ನಿಮ್ಮ ಟೀ ಶರ್ಟ್ ಕಲರ್ನ ಚೇಂಜ್ ಮಾಡ್ಕೊಬೋದು. ಟೀ ಶರ್ಟಿಗೆ ನಾವು ಯಾವ್ದು ಬೇಕಾದ್ರೂ ಒಂದು ಡಿಸೈನ್ ಆಗಿರ್ಬೋದು, ಲೋಗೋಸ್ ಆಗಿರ್ಬೋದು, ನಮ್ಮ ಫೋಟೋಸ್ ಆಗಿರ್ಬೋದು, ಹೀರೋಸ್ ಫೋಟೋಸ್ ಆಗಿರ್ಬೋದು, ಯಾವ ಫೋಟೋಸ್ ಬೇಕಾದ್ರೂ ಹಾಕೊಬೋದು ಫ್ರೆಂಡ್ಸ್. ನೀವು ಕೂಡ ಯಾವ ಬೇಕೋ ಆ ಫೋಟೋಗಳನ್ನ ತಗೊಂಬಂದು ಬ್ಯಾಕ್ಗ್ರೌಂಡ್ಗೆ ಹಾಕೊಂಬಿಟ್ಟು ನಮ್ಮ ಒಂದು ಟೀ ಶರ್ಟ್ ಒಂದೇ ಕಲರ್ ಇರ್ತಕ್ಕಂಥ ಟೀ ಶರ್ಟ್ನ ಒಂದು ಫೋಟೋ ಹೊಡ್ಕೊಂಡು ಆ ಒಂದು ಫೋಟೋನ ಇನ್ವಿಸಿಬಲ್ ಮಾಡಿಕೊಂಡು ಕ್ರೋಮಾ ಕೀನಲ್ಲಿ ನಾವು ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನ ಬ್ಯಾಕ್ಗ್ರೌಂಡ್ನ ಅಡ್ಜಸ್ಟ್ ಮಾಡಿಕೊಂಡು ಟೀ ಶರ್ಟ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಲೋಗೋಸ್ ಆಗಿರ್ಬೋದು ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈಗ ಎಲ್ಲ ಫೋಟೋಗಳನ್ನೂ ಸಹ ನಾನು ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಜಸ್ಟ್ ಆ ಬ್ಯಾಕ್ಗ್ರೌಂಡ್ ಫೋಟೋಗಳ ಮೇಲೆ ಕ್ಲಿಕ್ ಮಾಡೋದು ಫ್ರೆಂಡ್ಸ್. ಎರಡು ಚೌಕಾಕಾರ ಸಿಂಬಲ್ ಕಾಣಿಸ್ತಿದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಎರಡು ರೇಷಿಯೋ ಥರ ಸಿಂಬಲ್ ಕಾಣಿಸ್ತಿದೆ ಫ್ರೆಂಡ್ಸ್ ಸಮುತ್ತರ, ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೇಗೆ ಬೇಕೋ ಹಾಗೆ ಝೂಮ್ ಔಟು, ಝೂಮ್ ಇನ್ನು, ಹಾಗೆಯೇ ಅಡ್ಜಸ್ಟೇಬಲ್ ಸೈಜ್ ಎಲ್ಲಿಗೆ ಬೇಕೋ ಹೇಗೆ ಬೇಕೋ ಹಾಗೆ ಟೀ ಶರ್ಟ್ಗೆ ಚೆನ್ನಾಗಿ ಕಾಣೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಫೋಟೋನ ನಾನು ಎರಡು ಕಟ್ಟಾಗಿ ಮಾಡ್ಕೊತೀನಿ. ಐ ಆಮ್ ಸಿಂಗಲ್ ಅನ್ನೋದು ಒಂದು, ಇನ್ನೊಂದು ಅದೇ ಫೋಟೋನ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಮದ್ದಿಗೆ ಕಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ನಾನು ಇದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನನ್ನ ಒಂದು ಫೋಟೋನ, ಈ ಒಂದು ಫೋಟೋನ ನಾನು ಈಗ ಅಡ್ಜಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದು ಫೋಟೋದಲ್ಲೇ ಎರಡು ಸಹ ಕಾಣೋ ಥರ ಒಂದು ಎಮೋಜಿ ಆಗಿರ್ಬೋದು, ಹಾಗೆ ಐ ಆಮ್ ಸಿಂಗಲ್ ಅನ್ನೋ ಒಂದು ಲೋಗೋ ಇರ್ಬೋದು, ಎರಡೂ ಕೂಡ ಕಾಣೋ ಥರ ನಾನೀಗ ಅಡ್ಜಸ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ಹಾಗೆಯೇ ನಾನು ಇನ್ನೊಂದು ಎಲ್ಲ ಬ್ಯಾಕ್ಗ್ರೌಂಡ್ಸ್ನು ಸಹ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮ್ಮ ಟೀ ಶರ್ಟ್ ಕಲರ್ ಯಾವಾಗ ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬಾ ನೀವೇನಾದ್ರು ನೀವು ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೂ ಕೂಡ ವೀಡಿಯೋಸ್ಗಳ್ದು ಸಹ ಇದೇ ಥರ ಸೇಮ್ ಟ್ರಿಕ್ ಯೂಸ್ ಮಾಡಿ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ವೀಡಿಯೋ ಕೆಲವರು ಯೂಟ್ಯೂಬರ್ಸ್ ಆಗಿರ್ಬೋದು, ಹಾಗೇನಕ್ಕೆ ಏನಾದರೂ ನೀವು ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕಾದ್ರೆ ಈ ಥರ ಟೀ ಶರ್ಟ್ ಕಲರ್ ಚೇಂಜ್ ಮಾಡ್ಕೊಳೋದ್ರಿಂದ ನಮಗೆ ಫೋಟೋಸ್ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇವೆ ಫ್ರೆಂಡ್ಸ್. ವೀಡಿಯೋ ಕೂಡ ವೀಡಿಯೋ ಮಾಡಿಕೊಂಡ್ರೆ ವೀಡಿಯೋ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಯಾವಾಗಲೂ ಕನ್ನಡದ ವೀಡಿಯೋ ಮಾಡಬೇಕಾದ್ರೆ ಕನ್ನಡಿಗ ಅಂತ ಹಾಕ್ಕೊಳೋದಾಗಲಿ, ದೀಪಾಸ್ ವೀಡಿಯೋ ಮಾಡಬೇಕಾದ್ರೆ ದೀಪಾಸ್ ಟೀ ಶರ್ಟ್ ಹಾಕ್ಕೊಂಡಿರೋ ಥರ ಈ ಥರ ಎಡಿಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಈ ಒಂದು ಟ್ರಿಕ್ ಮುಖಾಂತರ ನಾವೇನು ಮಾಡೋಣ ಅಂದರೆ ಈ ಒಂದು ವೀಡಿಯೋಗೆ ನಮ್ಮ ಒಂದು ಯಾವುದಾದ್ರು ಒಂದು ಸಾಂಗ್ನ ಹಾಕ್ಕೊಳೋಣ ಫ್ರೆಂಡ್ಸ್. ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಡು, ನೀವು ನಿಮಗೆ ಯಾವ ಒಂದು ಮ್ಯೂಸಿಕ್ ಬೇಕೋ ಆ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈಗ ಸಾಂಗ್ಸ್ಗೆ ಹೋಗ್ಬಿಟ್ಟು ನಾನು ಚಕ್ರವ್ಯೂಹ ಥೀಮ್ ಅನ್ನೋ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಯಾವ ಸಾಂಗ್ ಬೇಕೋ ಆ ಸಾಂಗ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಪಕ್ಕದಲ್ಲಿ ಒಂದು ಪ್ಲಸ್ ಅನ್ನೋ ಒಂದು ಐಕಾನ್ ಕಾಣುತ್ತೆ ಫ್ರೆಂಡ್ಸ್. ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸಾಂಗು ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಕೇಳಿಸ್ಕೊಳ್ತಾ ಇರ್ಬೋದು, ಮ್ಯೂಸಿಕ್ ಕೂಡ ನಿಮಗೆ ಕೇಳಿಸ್ತಾ ಇದೆ ಅನ್ಕೊತೀನಿ. ನಾನು ವಿಸಿಬಲ್ಲೇ ಮಾಡಿದ್ದೀನಿ, ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೌಂಡ್ನ, ಸ್ವಲ್ಪ ಮ್ಯೂಸಿಕ್ ಸೌಂಡ್ನ. ಓಕೆನಾ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಅಂತ ವೀಡಿಯೋ. ಕೊನೆಯದಾಗಿ ವೀಡಿಯೋ ಕೂಡ ನಾನು ಯಾವ ರೀತಿ ಬಂದಿದೆ ಅಂತ ಸೇವ್ ಮಾಡಿ ತೋರಿಸ್ತೀನಿ. ಈ ಥರ ಇದೆ ಫ್ರೆಂಡ್ಸ್. ಈಗ ನಾವು ಸೇವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಒಂದು ವೀಡಿಯೋನ. ನೀವು ರೈಟ್ ಸೈಡ್ ಟಾಪಲ್ಲಿ ಒಂದು ಶೇರ್ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಫುಲ್ ಹೆಚ್ ನಲ್ಲಿ ಬೇಕೋ 4K ಬೇಕೋ ಯಾವ ಒಂದು ರೇಟ್ ಮೇಲೆ ನೀವು ಕ್ಲಿಕ್ ಮಾಡ್ತಿರೋ ಯಾವಿದು ಯಾವ ಎಷ್ಟೆಂಬಿಗೆ ಬೇಕೋ ಅಷ್ಟೆಂಬಿಗೆ ಅಡ್ಜಸ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವೀಡಿಯೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್. ಈಗ ಈ ಒಂದು ವೀಡಿಯೋನ ನಾನು ನನ್ನ ಒಂದು MX ಪ್ಲೇಯರ್ ವೀಡಿಯೋ ಪ್ಲೇಯರ್ ಅಪ್ಲಿಕೇಶನ್ ಮುಖಾಂತರ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಹೇಗೆ ವೀಡಿಯೋ ಎಡಿಟ್ ಆಗಿದೆ, ಹೇಗೆ ಕಾಣುತ್ತೆ ಆ ಒಂದು ನಾವು ಟೀ ಶರ್ಟ್ ಕಲರ್ ಚೇಂಜ್ ಮಾಡಿರ್ತಕ್ಕಂಥ ವೀಡಿಯೋ ಅಂತ ನೋಡೋಣ ಫ್ರೆಂಡ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟೆ ಫ್ರೆಂಡ್ಸ್, ಟೀ ಶರ್ಟ್ ಕಲರ್ ಹೇಗೆ ಚೇಂಜ್ ಮಾಡೋದು, ಟೀ ಶರ್ಟ್ಗೆ ಬೇರೆ ಥರ ಲೋಗೋ ಡಿಸೈನ್ ಎಲ್ಲ ಹೇಗೆ ಚೇಂಜ್ ಮಾಡ್ಕೊಳೋದು ವೀಡಿಯೋ ಎಡಿಟಿಂಗ್ ಮುಖಾಂತರ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ.
ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಟೀ ಶರ್ಟ್ ಕಲರ್ನ ಹೇಗೆ ಚೇಂಜ್ ಮಾಡೋದು ಅಂತ. ಅದು ಕೂಡ ಯಾವ ನಿಮಗೆ ಬೇಕಾದಂಥ ಕಲ್ಲರ್ಗೆ, ಅದು ಕೂಡ ಬೇಕಾದಂಥ ಡಿಸೈನ್ಗೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡ್ರಪ್ಪ. ಹಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಕ್ಕೋತಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.